हाय फ्रेंड्स, नानिल्ली सीरे ब्लौज पीस वन ब्यूटिफुल ब्याग होलियोदु हेगे अंत हेळ्कोड्तिदिनि। नानिल्ली वन सीरे ब्लौज ना कट माड्कोंडिदिनि। इदन्न ई तर मडिच्कोळ्ळि। ई ब्यागिन हैट ना नानु 13 इंचस् तगोळ्तिदिनि। अंद्रे ब्यागिन एत्तर निमगे ब्याग एष्टु दोड्डद बेको अष्टु ಅತೆನ ನೀವು ತಗೊಳ್ಬೋದು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್। ಕರೆಕ್ಟಾಗಿ 13 ಇಂಚಸ್ಗೆ ನಾನು ಈ ಬಟ್ಟೆನ ಇಟ್ಕೊಂಡಿದ್ದೀನಿ। ಮತ್ತೆ ಇದು ಬ್ಯಾಗಿನ ವಿಡ್ತ್ ಅಂದ್ರೆ ಬ್ಯಾಗಿನ ಅಗಲ ನಾನು ಈ ಅಗಲನ 17 ಇಂಚಸ್ಗೆ ಮಾರ್ಕ್ ಮಾಡ್ತಿದ್ದೀನಿ। ನಿಮಗೆ ಜಾಸ್ತಿ ವಿಡ್ತ್ ಬೇಕು ಅಂದ್ರೆ ನೀವು ಜಾಸ್ತಿ ಇಟ್ಕೊಬಹುದು, ಬೇಡ ನಮಗೆ ಕಡಿಮೆ ಸಾಕು ಅಂದ್ರೆ ಇನ್ನು ಕಡಿಮೆಯನ್ನು ಇಟ್ಕೊಳ್ಳಬಹುದು। ನಿಮಗೆ ಬ್ಯಾಗ್ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ನೀವು ಅಳತೆನ ತಗೊಳ್ಳಬಹುದು। ಇಲ್ಲಿ ಬಟ್ಟೆ ಹೇರು ಪೇರು ಬಂದಿದೆ, ಅದಕ್ಕೆ ನಾನು ಈ ತರ ಒಂದು ಲೈನ್ ಎಳೆದು ಬಿಟ್ಟು ಇದನ್ನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊತೀನಿ। ಈಗ ನಾನು ಕಟ್ ಮಾಡ್ತಿರೋ ಬ್ಯಾಗಿನ ಯಾವ ಪಾರ್ಟ್ ಅಂದ್ರೆ ಬ್ಯಾಗ್ ನಲ್ಲಿ ಜಾಸ್ತಿ ಹೈಟ್ ಮತ್ತೆ ಜಾಸ್ತಿ ಅಗಲ ಬರೋ ಪಾರ್ಟ್ ಏನಿದೆ ಅಲ್ಲ ಅದರದಿದು। ಹೀಗೆ ಎರಡು ಪಾರ್ಟ್ಸ್ ನ ಕಟ್ ಮಾಡ್ಕೊಳ್ಳಿ। ಮತ್ತೆ ಉಳಿದಿರೋ ಬಟ್ಟೆನ ತಗೊಂಡ್ ಬಿಟ್ಟು ಇನ್ನು ಉಳಿದಿರೋ ಪಾರ್ಟ್ಸ್ ನ ಇದರಲ್ಲಿ ಕಟ್ ಮಾಡ್ಕೊಳ್ಳೋಣ। ಇದನ್ನ ಈ ತರ ಮಡಚಿ ಬಿಟ್ಟು इवाग नान कट मार्तिरो ई पार्टु बैगिन एरडु साइड कड़मे अगला इरुत्तल्ला आ पार्टु इदु बैगिन विड्थ 9.5 इंचेस अंद्रे 9.5। इवाग नान तगोतिरोदु बैगिन अगला इल्लू बट्टे हेर पेरिदे। सो नानिदन्न स्ट्रेट आगे कट माड्कोतीनि। इदु बैगिन हाइट नान मोदले हेळिदनल्ल बैगिन हाइट ना नानु 13 इंचस् के तगोतिदिनि अंत। सो नानु इदनु कूड 13 इंचस् के मार्क माड्तिदिनि अंद्रे बैगिन एत्तरन नानु 13 इंचस् तगोंडिदिनि। ಮೊದಲಿನ ಎರಡು ಪಾರ್ಟ್ಸ್ ಮತ್ತೆ ಇವಾಗ ಎರಡು ಪಾರ್ಟ್ಸ್, ಟೋಟಲ್ 4 ಪಾರ್ಟ್ಸ್ ಅದು। ಸೋ ನಾನು ಇವಾಗ ಇನ್ನೊಂದು ಪಾರ್ಟ್ ಕಟ್ ಮಾಡ್ತೀನಿ। ಇವು ಟೋಟಲ್ 5 ಪಾರ್ಟ್ಸ್ ಆದವು। ಇನ್ನು ಉಳಿದಿರೋ ಬಟ್ಟೆಯಲ್ಲಿ ಇನ್ನೊಂದು ಪಾರ್ಟ್ ಕಟ್ ಮಾಡ್ಕೊಂಡ್ರೆ ಮುಗಿತು। ಇದು ಕೂಡ ಬಟ್ಟೆ ಅನ್ನಿವನ್ ಇದೆ, ಇದನ್ನ ಸ್ಟ್ರೇಟ್ ಆಗಿ ಮಾಡ್ಕೊಳ್ಳಿ। ಇದು ನಾನು ಇವಾಗ ಕಟ್ ಮಾಡ್ತಿರೋದು ಬ್ಯಾಗಿನ ಬಾಟಮ್ ಪಾರ್ಟ್, ग्राउंड पार्ट एन बरुतला आ पार्ट इदु। बॉटम पार्ट इन विड्त अंद्रे अगल ना 9 इंचस के मार्क मार्तिदिनि। ना मोदले कट माडिरो चिक पार्ट एनिदे अल्ल अदरल्ली अगलन नानु 9.5 तगोंडिद्दे। अदे रीति इदनु कूड 9.5ने तगोळ्ळबेकित्तु, बट आमेले ननगे अनिस्तु इदु जास्ति अगल आगुत्ते अंत। ಅದಕ್ಕೆ ನಾನು ಇದನ್ನ 9 ಕ್ಕೆ ಮಾರ್ಕ್ ಮಾಡ್ತಿದ್ದೀನಿ। ಅಂದ್ರೆ ಆಮೇಲೆ ನಾವು ಇದನ್ನ ಅಡ್ಜಸ್ಟ್ ಮಾಡಬಹುದು, ಹೇಗೆ ಅನ್ನೋದನ್ನ ನಾನು ಸ್ಟಿಚಿಂಗ್ ಅಲ್ಲಿ ಹೇಳ್ಕೊಡ್ತೀನಿ। ಅದೇ ರೀತಿ ಬ್ಯಾಗಿನ ಅಗಲ ಇದು 17 ಇಂಚಸ್ ತಗೊಂಡಿದ್ದೀನಲ್ಲ ಮೊದಲು, ಇಲ್ಲೂ ಕೂಡ 17 ಇಂಚಸ್ ಗೆನೇ ಮಾರ್ಕ್ ಮಾಡಬೇಕು। ನಾವು ಇಲ್ಲಿ 9.5 ತಗೊಂಡಿಲ್ಲ ಅಂತ ಏನು ಹೇಳಿದ್ನಲ್ಲ, ಒಂದ ವೇಳೆ ನಾವು 9.5 ತಗೊಂಡ್ರು ಕೂಡ ಆಮೇಲೆ ಅದು ಎರಡು ಸೈಡ್ ಸ್ಟಿಚಿಂಗ್ ಅಲ್ಲಿ ಬಟ್ಟೆ ಹೋಗುತ್ತೆ। ಸೋ ಅವಾಗಾದರೂ ನಾವು ಅದನ್ನ ಅಡ್ಜಸ್ಟ್ ಮಾಡಲೇಬೇಕಾಗುತ್ತೆ।
ನೋಡಿ ನಾನು ಈ ಬ್ಯಾಗಿನ 5 ಪಾರ್ಟ್ಸ್ ನ ಕಟ್ ಮಾಡಿದಿನಿ ಇದು ಈ ಬ್ಯಾಗಿನ ಒಳಗಡೆ ಹಚ್ಚೋದಿಕ್ಕೆ ಅಸ್ತರ್ ಬಟ್ಟೆ ಇದರಲ್ಲೂ ಕೂಡ ನಾನು 5 ಪಾರ್ಟ್ಸ್ ನ ಇದೇ ಸೇಮ್ ಮೆಜರ್ಮೆಂಟ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಈಗ ಇದೇ ಸೇಮ್ ಮೆಜರ್ಮೆಂಟ್ ಅಲ್ಲಿ ಈ ಅಸ್ತರ್ ಬಟ್ಟೆಯನ್ನು ಕೂಡ 5 ಪಾರ್ಟ್ಸ್ ಆಗಿ ಕಟ್ ಮಾಡಿದಿನಿ ಇದು ಗೋಣಿ ಚೀಲ ಜನರಲ್ ಆಗಿ ಎಲ್ಲರ ಮನೆಯಲ್ಲೂ ಈ ತರ ಚೀಲ ಇದ್ದೇ ಇರುತ್ತೆ ಅದು ಅಕ್ಕಿ ಚೀಲನೇ ಇರಬಹುದು ಅಥವಾ ಗೊಬ್ಬರ ಚೀಲನೇ ಇರಬಹುದು ನಿಮ್ಮ ಹತ್ರ ಯಾವ ಚೀಲ ಇದೆಯೋ ಆ ಚೀಲನ ತಗೊಳ್ಳಿ ಈ ಬ್ಯಾಗಿಗೆ ಈ ತರ ಚೀಲ ಹಾಕಿಬಿಟ್ಟು ಹೊಲಿಯೋದ್ರಿಂದ ಈ ಬ್ಯಾಗ್ ತುಂಬಾ ರಫ್ ಅಥವಾ ಬಿರುಸಾಗಿ ಬರುತ್ತೆ ಮತ್ತೆ ಬೇಗ ಕೂಡ ಹರಿಯೋದಿಲ್ಲ ನಾನು ಈ ಕಟ್ ಮಾಡಿರೋ ಪಾರ್ಟ್ಸ್ ನ ಇದರ ಮೇಲೆ ಇಟ್ಬಿಟ್ಟು ಈ ಚೀಲದಲ್ಲೂ ಕೂಡ ಎರಡೆರಡ್ ಪಾರ್ಟ್ಸ್ ನ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಎರಡ್ ಪಾರ್ಟ್ಸ್ ಮತ್ತೆ ಇದರಲ್ಲಿ ಎರಡ್ ಪಾರ್ಟ್ಸ್ ನ ನಾನು ಕಟ್ ಮಾಡ್ಕೊತೀನಿ ನೋಡಿ ಇವೆರಡು ಅಂದ್ರೆ ಟೋಟಲ್ 4 ಪಾರ್ಟ್ಸ್ ಆದ್ವು ಇವಾಗ ಮತ್ತೆ ಲಾಸ್ಟ್ ಆಗಿ ಈ ಬಾಟಮ್ ಪಾರ್ಟ್ ನ ನಾನು ಇವಾಗ ಕಟ್ ಮಾಡ್ತೀನಿ ಈ ಬಾಟಮ್ ಪಾರ್ಟ್ ಒಂದೇ ಇದೆ ಅಲ್ಲ ಸೋ ನಾನು ಇವಾಗ ಇದನ್ನ ಒಂದೇ ಕಟ್ ಮಾಡ್ಕೊತೀನಿ ಸಿಂಗಲ್ ಆಗಿ ನೋಡಿ ಇದೊಂದು ಮತ್ತೆ ಇವೆರಡು ಮತ್ತೆ ಇವೆರಡು ಟೋಟಲ್ 5 ಪಾರ್ಟ್ಸ್ ಆದ್ವು ಇವಾಗ ಮತ್ತೆ ಅದೇ ತರ ಇವು ಅಸ್ತರ್ ಕೂಡ 5 ಪಾರ್ಟ್ಸ್ ಟೋಟಲ್ ಇದರಲ್ಲಿ 15 ಪಾರ್ಟ್ಸ್ ಇವೆ ಇವಾಗ ನಾನು ಈ ಬ್ಯಾಗ್ ನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಒಂದು ಪಾರ್ಟ್ ತಗೊಂಡ್ಬಿಟ್ಟು ಈ ಮಧ್ಯದಲ್ಲಿ ಈ ತರ ಚೀಲನ ಇಟ್ಟು ಆಮೇಲೆ ಈ ಒಳಗಡೆ ಈ ಅಸ್ತರ್ನ ಹಾಕಬೇಕು ಹೀಗೆ ಎರಡು ಬಟ್ಟೆ ಮಧ್ಯದಲ್ಲಿ ಈ ಚೀಲ ಬರುತ್ತೆ ಈ ಚೀಲ ಹಾಕೋದ್ರಿಂದ ಈ ಬ್ಯಾಗ್ ಕೂಡ ರಫ್ ಆಗಿ ಸ್ಟ್ರೇಟ್ ಆಗಿ ನಿಲ್ಲುತ್ತೆ ನೋಡಿ ಒಳಗಡೆ ಅಸ್ತರ ಮಧ್ಯದಲ್ಲಿ ಚೀಲ ಆಮೇಲೆ ಮೇಲೆ ಈ ತರ ಮೇನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಈ ಚೀಲ ಹಾಕೋದ್ರಿಂದ ಈ ಬ್ಯಾಗ್ ಜಾಸ್ತಿ ಬಾಳಿಕೆ ಬರುತ್ತೆ ಅಂದ್ರೆ ಬೇಗ ಹರಿಯೋದಿಲ್ಲ ಇದೇ ತರ ನಾನು ಉಳಿದಿರೋ ಪಾರ್ಟ್ಸ್ ಕೂಡ ಸ್ಟಿಚ್ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಈ ಸ್ಟಿಚಿಂಗ್ ವಿಡಿಯೋ ಸ್ವಲ್ಪ ಜಾಸ್ತಿನೇ ಸ್ಪೀಡ್ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಏನಾದರೂ ಈ ವಿಡಿಯೋನ ಸ್ಲೋ ಆಗಿ ತೋರಿಸಿದ್ರೆ ಈ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ನೋಡೋರು ಕೂಡ ಇರಿಟೇಟ್ ಆಗ್ಬೋದು ನೋಡಿ ಹೀಗೆ ನಾಲ್ಕು ಸೈಡ್ ಎಡ್ಜಿಗೆ ಈ ಮೂರು ಪಾರ್ಟ್ಸ್ನ ಕೂಡಿಸಿಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು
ನೋಡಿ ಹೊರಗಡೆ ಜಾಸ್ತಿ ಚೀಲ ಏನು ಕಾಣ್ತಿದೆ ಅಲ್ಲ ಇದನ್ನ ನಾವು ಕಟ್ ಮಾಡಿಬಿಟ್ಟು ಸರಿ ಮಾಡ್ಕೊಳ್ಳಬೇಕು ನೋಡಿ ನಾನು ಉಳಿದಿರೋ ಎಲ್ಲಾ ಪಾರ್ಟ್ಸ್ ನು ಕೂಡ ಇಲ್ಲಿ ಸ್ಟಿಚ್ ಮಾಡಿದಿನಿ ನೋಡಿ ಐದು ಪಾರ್ಟ್ಸ್ ಇಲ್ಲಿ ಸ್ಟಿಚ್ ಆಗಿದೆ ನೋಡಿ ಈ ಬಾಟಮ್ ಪಾರ್ಟ್ ನ ತಗೊಂಡ್ ಬಿಟ್ಟು ಇದರ ಮೇಲೆ ನಾವು ಈ ದೊಡ್ಡ ಸೈಜ್ ಏನಿದೆ ಅಲ್ಲ ಇದನ್ನ ಇಟ್ಬಿಟ್ಟು ಇವೆರಡು ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳಬೇಕು ಅಂದ್ರೆ ನಾನು ಏನಿ 17 ಇಂಚಸ್ ಅಗಲ ತಗೊಂಡಿದ್ದನಲ್ಲ ಆ ಸೈಡ್ ನ ಇದರ ಮೇಲೆ ಇಟ್ಬಿಟ್ಟು ಎರಡು ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡ್ಕೊಳ್ಳಬೇಕು ಇದೆ ತರ ನಾನು ಇನ್ನೊಂದು ಪಾರ್ಟ್ ನು ಕೂಡ ಇಲ್ಲಿ ಸ್ಟಿಚ್ ಮಾಡ್ತೀನಿ ಹೀಗೆ ಎರಡು ಸೈಡ್ ಈ ದೊಡ್ಡ ಪಾರ್ಟ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಸ್ಟಿಚ್ ಮಾಡಿದ ಮೇಲೆ ಇದು ಈ ತರ ಕಾಣುತ್ತೆ ಮತ್ತೆ ಇದು ಚಿಕ್ಕ ಪಾರ್ಟ್ ನೋಡಿ ಇದು ಜಾಸ್ತಿ ಇದೆ ಅಂದ್ರೆ ಎರಡು ಸೈಡ್ ಸ್ಟಿಚ್ ಅಲ್ಲಿ ಹೋಗಿದೆ ಮತ್ತು ನಾನು ಇದನ್ನ 1/2 ಇಂಚ್ ಜಾಸ್ತಿ ತಗೊಂಡಿದ್ದೆ ಅಲ್ಲ ಅದನ್ನ ನಾವು ಇಲ್ಲಿ ಕಟ್ ಮಾಡಿ ಸರಿ ಮಾಡ್ಕೊಳ್ಳಬೇಕು ನಾನು ಇದನ್ನ ಒಂದು ಸೈಡ್ ಇಂದ ಕರೆಕ್ಟ್ ಆಗಿ ಇಟ್ಬಿಟ್ಟು ಸ್ಟಿಚ್ ಮಾಡಿ ಇಲ್ಲಿ ಜಾಸ್ತಿ ಏನು ಬರುತ್ತಲ್ಲ ಇದನ್ನ ನಾನು ಕಟ್ ಮಾಡಿ ತೆಗಿದಿನಿ ನೋಡಿ ಈ ತರ ಈ ಜಾಸ್ತಿ ಇರೋ ಪಾರ್ಟ್ ನ ಕಟ್ ಮಾಡಬೇಕು ಸೋ ನಾವು ಎರಡರ್ ಮೆಜರ್ಮೆಂಟ್ ಎಷ್ಟೇ ಎಕ್ಸಾಕ್ಟ್ ಆಗಿ ತಗೊಂಡ್ರು ಈ ಪಾರ್ಟ್ ಅಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಸೋ ನಾವು ಇವಾಗ ಇದನ್ನ ಅಡ್ಜಸ್ಟ್ ಮಾಡಲೇಬೇಕು ಇದರಲ್ಲೂ ಕೂಡ ಜಾಸ್ತಿ ಬಂದಿರೋ ಬಟ್ಟೆನ ಕಟ್ ಮಾಡ್ಕೊಳ್ಳಬೇಕು ಸಾರಿ ಫ್ರೆಂಡ್ಸ್ ಈ ಮಷಿನ್ ಸ್ವಲ್ಪ ರಿಫ್ಲೆಕ್ಟ್ ಆಗ್ತಿದೆ ಇದು ಜಸ್ಟ್ 30 ಸೆಕೆಂಡ್ ವಿಡಿಯೋದಲ್ಲಿ ಮಾತ್ರ ಈ ತರ ಆಗಿದೆ ಸೋ ನೀವು ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ 30 ಸೆಕೆಂಡ್ ಆದ್ಮೇಲೆ ಇದು ಈ ತರ ಇಲ್ಲ ನೋಡಿ ನಾನು ಈ ನಾಲ್ಕು ಪಾರ್ಟ್ಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಿಚ್ ಆದ್ಮೇಲೆ ಇದು ಈ ತರ ಕಾಣುತ್ತೆ ಇವಾಗ ನಾವು ಈ ನಾಲ್ಕು ಪಾರ್ಟ್ಸ್ ನ ಒಂದಕ್ಕೊಂದು ಸೇರಿಸಿಬಿಟ್ಟು ಹೀಗೆ ಒಂದಕ್ಕೊಂದು ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಲೈನ್ ಮೇಲೆ ನಾನು ಇವಾಗ ಸ್ಟಿಚ್ ಮಾಡ್ತೀನಿ ನೋಡಿ ಇದೇ ರೀತಿ ಉಳಿದಿರೋ ಪಾರ್ಟ್ಸ್ ಕೂಡ ಸೇರಿಸ್ಬಿಟ್ಟು ಅದನ್ನ ಸ್ಟಿಚ್ ಮಾಡ್ಕೊಳ್ಬೇಕು
ಹೀಗೆ ಎಲ್ಲ ಪಾರ್ಟ್ಸ್ ನು ಒಂದಕ್ಕೊಂದು ಸೇರಿಸಿಬಿಟ್ಟು ಈ ತರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡ್ಕೊಳ್ಳಬೇಕು ಇಷ್ಟು ಪಾರ್ಟ್ಸ್ ನ ಸೇರಿಸಿ ಸ್ಟಿಚ್ ಮಾಡಿ ನೋಡಿ ಇದು ಈ ತರ ಬರುತ್ತೆ ನೋಡಿ ಈ ಅಂಚುಗಳನ್ನ ಈ ತರ ಮಡಚಿಬಿಟ್ಟು ಸ್ಟಿಚ್ ಮಾಡಬೇಕು ಮತ್ತೆ ಇನ್ ಸ್ಟಿಚ್ ಮಾಡುವಾಗ ಈ ತರ ಈ ನಾಲ್ಕು ಕಾರ್ನರ್ ಗಳಲ್ಲಿ ಈ ಸ್ಟಿಚಿಂಗ್ ಓಪನ್ ಇರಬೇಕು ಅಂದ್ರೆ ಮಾತ್ರ ಈ ಮಡಚಿ ಹೊಲಿಬೇಕಾದ್ರೆ ಇದು ಸರಿಯಾಗಿ ಕುಂದ್ರುತ್ತೆ ನೋಡಿ ನಾನು ಈ ನಾಲ್ಕು ಸೈಡ್ ಮಡಚಿಬಿಟ್ಟು ಸ್ಟಿಚ್ ಮಾಡಿದಿನಿ ಈ ತರ ನೀಟ್ ಆಗಿ ಮಡಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಬೇಕು ಮತ್ತೆ ಓಪನ್ ಇರೋ ಕಾರ್ನರ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಬೇಕು ಈ ನಾಲ್ಕು ಮೂಲೆ ಸ್ಟಿಚಿಂಗ್ ಏನು ಬಿಚ್ಚಿರ್ತೀವಲ್ಲ ಅದನ್ನ ಹೊಲದ ಬಿಟ್ಟು ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗ ನಾನು ಈ ಬ್ಯಾಗ್ ಹಿಡ್ಕೊಳ್ಳೋದಿಕ್ಕೆ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಅದನ್ನ ಸ್ಟಿಚ್ ಮಾಡ್ತೀನಿ ಈ ಬ್ಯಾಗಿನ ಅಗಲ ನಾನು 17 ಇಂಚಸ್ ತಗೊಂಡಿದ್ದೆ ಬಟ್ ಇವಾಗ ಇದು 15 ಅಂಡ್ ಹಾಫ್ ಇಂಚಸ್ ಇದೆ ನೋಡಿ ನೋಡಿ 15 ಅಂಡ್ ಹಾಫ್ ಇಂಚಸ್ ಅಂದ್ರೆ 1 ಅಂಡ್ ಹಾಫ್ ಇಂಚ್ ಎರಡು ಸೈಡ್ ಸ್ಟಿಚಿಂಗ್ ಅಲ್ಲಿ ಹೋಗಿದೆ ಮತ್ತೆ ಈ 15 ಅಂಡ್ ಹಾಫ್ ಇಂಚಸ್ ಎರಡು ಭಾಗ ಮಾಡಿದಾಗ ಇದು 7.7 ಇಂಚಸ್ ಬರುತ್ತೆ ಸೋ ನಾನು ಇವಾಗ 7.7 ಇಂಚಸ್ ಗೆ ಈ ತರ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ 7.7 ಇಂಚಸ್ ಹೀಗೆ ಮಧ್ಯದಲ್ಲಿ 7.7 ಇಂಚಸ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಎರಡು ಸೈಡ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳಬೇಕು ನಾನು ಇದನ್ನ 2 ಇಂಚಸ್ ತಗೊಂಡಿದ್ದೀನಿ ಮತ್ತೆ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸ್ತು ಅದಕ್ಕೆ ನಾನು ಇದನ್ನ 2.5 ಇಂಚಸ್ ಗೆ ಈ ತರ ಮಧ್ಯದಿಂದ ಎರಡು ಸೈಡ್ 2.5 ಇಂಚಸ್ ಗೆ ಮಾರ್ಕ್ ಮಾಡ್ತಿದ್ದೀನಿ ಮತ್ತೆ ಇಲ್ಲಿಂದ 1/2 ಇಂಚಸ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದ್ರೆ 1/2 ಇಂಚಸ್ ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತೆ ಈ 1/2 ಇಂಚಸ್ ಇಂದ 2 ಇಂಚಸ್ ಗೆ ಕೆಳಗಡೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಕೂಡ 1/2 ಇಂಚ್ ಮತ್ತೆ 2 ಇಂಚ್ ಮಾರ್ಕ್ ಮಾಡ್ಕೊಂಡು ಇವೆರಡನ್ನು ಸೇರಿಸ್ಕೊಳ್ಳಿ ಈ 1/2 ಇಂಚಸ್ ಮೇಲೆ ಉಳಿತೆ
हाफ इंच ಕೆಳಗಡೆ 2 ಇಂಚಸ್ ವರೆಗೂ ನಾವು ಕಟ್ ಮಾಡ್ಕೋತೀವಿ ಇದು ಈ ಬ್ಯಾಗ್ ಹಿಡ್ಕೊಳ್ಳೋದಿಕ್ಕೆ ಹೋಲ್ ಏನು ಇರುತ್ತಲ್ಲ ಅದು ಇದು ಆಮೇಲೆ ಈ ತರ ಮಡಚಿ ಬಿಟ್ಟು ಹೀಗೆ ಸರಿಯಾಗಿ ಮಡಚಿ ಬಿಟ್ಟು ಈ 1/2 ಇಂಚಸ್ ಏನು ಮಾರ್ಕ್ ಮಾಡಿದ್ತೀವಲ್ಲ ಅಲ್ಲಿ ಒಂದು ಲೈನ್ ಎಳ್ಕೊಳ್ಳಿ ಈ ತರ आमेल लाइन मेले कटमी नमी हॉल बेड ना कसद हस्ती अरे अद्न कूड़ाबू ಈ ತರ ಸ್ವಲ್ಪ ಪಟ್ಟಿನ ಕಟ್ ಮಾಡ್ಕೊಂಡು ಇದನ್ನ ಮಡಚಿ ಹೊಲ್ಕೊಳ್ಳಿ ಹೊಲದ ಬಿಟ್ಟು ಈ ಪಟ್ಟಿನ इधर मेल इटू स्टिच मी नाकु सैड स्टिच मी हीगे नाकु सैड सी स्टिच मी ब्लौज पाइपिंग हेग बरुत्तल्ल अदे रीति इदन्नु कूड स्टिच माड्कोळ्ळि ई तर सन्सन्नदागि कट्स हाकि इदरिंद मडिच्कोळ्ळोदिक्के ईजी आगुत्ते आमेले इदन्न हीगे मडिच्बिट्टु स्टिच माड्कोळ्ळि नोडि बैग इज रेडी नाउ हीगे मनेल एनादरू ब्लौज पीस इद्रे ई तरह वन ब्यूटिफुल बैग ना नीव मनेले रेडी माड़बोदु इदु तुम्बाने ईजी बहळ कड़मे टाइमल नावु इदन्न होलिबोदु नानु ई वीडियो माड़ोद्रिंद ई स्वल्प लेट आयितु अष्टे इल्लदिद्रे इदु तुम्बा बेगने मुगिद बिडुत्ते ई वीडियो निमगे इष्ट आद्रे प्लीज लाइक माड़ी ಮತ್ತೆ ಯಾರ್ಯಾರು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.